ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಪಲಾವ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋಣ. ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ಗೆ 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಹಾಗೆಯೇ 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಅದಕ್ಕೆ ಮಸಾಲ ಎಲೆ ಹಾಕಿದ್ದೀನಿ, ಹಾಗೆಯೇ ದಾಲ್ಚಿನ್ನಿ, ಏಲಕ್ಕಿ, ಲವಂಗ ಹಾಕಿದ್ದೀನಿ. 2 ಏಲಕ್ಕಿ 4 ಲವಂಗ ಹಾಕಿದ್ದೀನಿ, 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕಿದ್ದೀನಿ. ಹಾಗೆಯೇ ಮೀಡಿಯಂ ಗಾತ್ರದ 2 ಈರುಳ್ಳಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಈಗ 2-3 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಈಗ ಇದರಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥದ್ದು, ಹಾಗೆಯೇ ಗಜ್ಜರಿ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ವಟಾಣಿ, ಹಸಿ ವಟಾಣಿ ಇದು, ನೀವು ಬೇಕಿದ್ದರೆ ಒಣ ವಟಾಣಿ ಇರುತ್ತಲ್ಲ ಅದನ್ನು ನೆನೆಸಿಬಿಟ್ಟು ತೊಗೋಬೋದು. ಇದನ್ನು ಈಗ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಫ್ಲವರ್ ತೊಗೊಂಡಿದ್ದೀನಿ, ಇದಕ್ಕೆ ಹೂಕೋಸು ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಗರಂ ಮಸಾಲೆ ಹಾಕಿದ್ದೀನಿ. ಗರಂ ಮಸಾಲೆ 1 ಸ್ಪೂನಷ್ಟು ಹಾಕಿ ಇದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೇನು ಇದನ್ನು ರುಚಿಯಾಗಿ ಮಾಡ್ಕೋಬಹುದು. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಈ ಬೌಲ್ನಿಂದ 1 ಬೌಲಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಲಿ, ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಕ್ಕಿ ನಾವು 1/2 ಗಂಟೆ ನೆನೆಸಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಾನು 1 ಬೌಲ್ ಅಕ್ಕಿಗೆ 2 ಬೌಲಷ್ಟು ಇಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕಿ ಈ ರೀತಿ 1 ಕುದಿ ಬರುವವರೆಗೂ ಕುದಿಸ್ಕೊಳ್ಳಿ. ಇದು ಕುದಿಸಾದ ನಂತರ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸಿಟಿ ಮಾಡ್ಕೋಬೇಕು. ಇವಾಗ ಇಲ್ಲಿ 2 ಸಿಟಿ ಆಗಿದೆ. ಈಗ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ನೋಡೋಣ, ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಉದುರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಇಲ್ಲಿ ಪಲಾವ್ ರೆಡಿಯಾಗಿದೆ. ಇದನ್ನು ನೀವು ಹಾಗೇನೂ ತಿನ್ನಬಹುದು, ರಾಯ್ತಾ ಜೊತೆಗೂ ತಿನ್ನಬಹುದು. ಎಲ್ಲರಿಗೂ ಧನ್ಯವಾದಗಳು.